ಮನ್ಸ್ನಲ್ಲಿ ತುಂಬಾ ಕಷ್ಟಗಳಿದೆಯಲ್ಲ ನಿನಗೆ, ಏನ್ ಹೇಳ್ಬೇಕಂತ ನನಗೆ ಅರ್ಥ ಆಗ್ತಾ ಇಲ್ಲ. ರಾತ್ರಿ ನನ್ ಜೊತೆ ಮನೆಗೆ ಬರ್ತೀಯಾ? ಏ, ನಾನೇನ್ ತಮಾಷೆ ಮಾಡ್ತಾ ಇಲ್ಲ. ನಗ್ದೆ ಇನ್ನೇನ್ ಮಾಡೋದು, ನೋಡಿದ ತಕ್ಷಣನೇ ಪ್ರೀತಿನಾ, ಇದೆಲ್ಲ ಚೆನ್ನಾಗಿಲ್ಲ. ಅದಕ್ಕೆ ಲವ್ ಇಟ್ ಫಸ್ಟ್ ಸೈಟ್ ಅಂತಾರಲ್ಲ. ಬೇಡ ಸುಬ್ಬು, ಈ ಕಾಡ್ ಬಿಟ್ ಬರಕ್ ನಂಗೆ ತುಂಬಾ ಭಯ ಆಗುತ್ತೆ. ನಾನೀಗ ಎಲ್ಲಾ ಜೊತೆನೂ ಹೊಂದ್ಕೊಂಡ್ಬಿಟ್ಟೆ. ನಾನ್ ತಮಾಷೆ ಮಾತಾಡ್ತಾ ಇಲ್ಲ, ನಾನ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ತಾತಕ್ಕೂ ಇಲ್ಲಿ ಯಾರು ಇಲ್ಲ ಅಲ್ವಾ? ಊರ್ಗೆ ಹೋಗ್ಬಿಟ್ಟು ಒಟ್ಟಿಗೆ ಇರೋಣ, ಏನಂತೀಯ? ನಾನು ನನ್ನ ಅಭ್ಯಾಸನೇ ಬೇರೆ ಸುಬ್ಬು, ನೀವ್ ಅನ್ಕೊಳ್ಳೋ ತರ ಅಲ್ಲ, ನಿಮ್ಗೇನೋ ಹುಚ್ಚಿಡ್ದಿದೆ. ಹಂಗೆ ಅನ್ಕೋ ನೀನು, ಮನೇಲಿ ಅಮ್ಮ ಮಾತ್ರ ಇದ್ದಾರೆ, ಒಳ್ಳೆ ಮನೇಲಿರೋರು ಯಾರು ನನ್ ಹುಡುಗಿ ಕೊಡಲ್ಲ. ಹೀಗೆಲ್ಲ ಆದ್ರೇನೆ ಒಂದುಂಟು, ನನ್ ಸ್ವಭಾವ ಅಂತಲ್ಲ. ಈ ಸಿನಿಮಾದಲ್ಲಿರೋರೆಲ್ಲ ಸಾರಾಯಿ ಗಾಂಜಾ ಅದೇ ಅಭ್ಯಾಸ ಇದೆ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ನೀವೇನ್ ಎದ್ರುಕೋಬೇಡಿ, ನನ್ಕಿಂತ ನಿಮ್ಗೆ ಒಳ್ಳೆ ಹುಡುಗಿ ಸಿಗ್ತಾಳೆ. ನೀನ್ ನನ್ಗೆ ಇಷ್ಟ ಇಲ್ಲ ಅಂತ ನೇರವಾಗಿ ಹೇಳು, ಅದಕ್ಕೆ ಬೇರೆ ಹುಡುಗಿ ನನಗೆ ಸಿಗ್ತಾಳೆ ಅಂತ ಏನೇ ಕಾರಣ ಎಲ್ಲ ತೆಗಿತೀಯಾ? ನೀವೇನ್ ಎದ್ರುಕೋಬೇಡಿ, ಇನ್ನ ತುಂಬಾ ಟೈಮ್ ಇದೆ. ನಾನು ಹೋಗಿ ಜೀನ್ ತರ್ತೀನಿ. ನನಗೆ ಕಾಲು ತುಂಬಾ ನೋವುತ್ತಾ ಇದೆ. ಅದಕ್ಕೆ ರಾತ್ರಿ ಹೊತ್ತಾಗೋಯ್ತು, ಇವತ್ತು ನಾನು ಇಲ್ಲೇ ಉಳ್ಕೊಳ್ಳ? ಆಚೆನೆ ಹೋಗಿ ಮಲ್ಕೋಬೇಕು. ಅದು ಪರವಾಗಿಲ್ಲ. ಇವನ್ ಯಾಕೆ ಇಷ್ಟರಾತ್ರಿ ಕಾಲ್ ಮಾಡ್ತಾ ಇದಾನೆ? ಆ ಹೇಳ. ಏ ಮಗ, ಅಯ್ಯಪ್ಪ ಅಲ್ಲಿದಾನ? ಲೋ, ನಾನಿನ ಹೋಗೇ ಇಲ್ಲ ಕಣ. ದಾರಿ ತಪ್ಪ ಬಂದ್ಬಿಟ್ಟಿದೀನೋ? ಎಲ್ಲೋ ತಲೆ ಕೆಡಿಸ್ಕೋಬೇಡ, ನಾನು ಸೇಫ್ ಆಗೇ ಇದ್ದೇನೆ. ನಾನಿವಾಗ ದೆವ್ವ ಇರೋ ಮನೇಲಿದ್ದೀನೋ? ಏನು ಆ ಕಾಡಲ್ಲ, ಸುಮ್ಮನೆ ಇರೋ. ಸತೀಶ್, ನೀನ್ ಇವಾಗ ಫೋನ್ ಇಡು, ನಾನು ಆಮೇಲೆ ಮಾತಾಡ್ತೀನಿ. ಲೇ ಹೆಣ್ಣ ದೆವ್ವ, ನೀನ್ ಫೋನ್ ಇಡು, ನಾನು ನಾಳೆ ಕಾಲ್ ಮಾಡ್ತೀನಿ. ಮಗ ಇಡಬೇಡ ಇಡಬೇಡ. ಏ ಸುಗು, ಏನಾದ್ರು ನಡೀತಾ? ನೀನ್ ಸುಮ್ನೆ ಕತೆ ಬಿಡ್ಬೇಡ. ಏಯ್ ಹೋಗ. ಇವಾಗ ನಾನು ವಿವರವಾಗಿ ಏನು ಹೇಳಕ್ ಆಗಲ್ಲ, ನಾನು ಆಮೇಲೆ ಹೇಳ್ತೀನಿ. ಫಸ್ಟ್ ಫೋನ್ ದೆವ್ವ ಆದ್ರೆ ಏನು ಪರವಾಗಿಲ್ಲ, ಸಿಗುತ್ತಾ? ಫೋನ್ ಇಡಲು ಶಾರ್ಟ್ ನನ್ ಮಗನೆ, ನಾಳೆ ಹೇಳ್ತೀನಿ. ಏನು ಲೈ ಇಡ್ಬೇಡ, ಇಲ್ಲ ಇವನ್ನ ಏನಾದ್ರು ಸಿಕ್ಕಿರ್ಬೋದಾ? ದೇವ್ರೆ, ದೇವ ಮಾತ್ರ ಬಂದಿಲ್ಲ. ಅಯ್ಯೋ, ಇದ್ಯಾಕೋ ಸರಿ ಅನ್ಸ್ತಲ್ಲ. ನಾನು ಅಕಸ್ಮಾತ್ ನಿಜ ಇದ್ರೆ ಇದೆಲ್ಲ ಭ್ರಮೆ ಇರ್ಬೇಕೇನೋ. ಸರಿ ನೋಡೋಣ. ಏನು ಇಲ್ಲ, ಏನು ಇಲ್ಲ. ಯಾಕೋ ಒಂಥರ. ಏನ್ ಭಯ ಆಗ್ತಿದ್ಯಾ? ಇಲ್ಲ, ಲೈಟ್ ಆಗೇ ಅದು. ಆಯ್ತು, ಒಳಗ್ ಬನ್ನಿ. ಥ್ಯಾಂಕ್ಸ್.